ಆರೋಗ್ಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ನಾನು ಇದನ್ನು ಕ್ವಿಕ್ ಆಗಿರುವಂತಹ ಒಂದು ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ, ಎಲ್ಲಿಗಾದರೂ ಹೋಗಿ ಬಂದಿರ್ತೀರಾ, ತುಂಬಾ ಸುಸ್ತಾಗಿರುತ್ತೆ, ಸೊ ಏನು ಮಾಡ್ಕೊಳ್ಳೋಕ್ಕೆ ಆಗೋದೇ ಇಲ್ಲ, ಸೊ ಬರೀ ರೈಸ್ ಇರುತ್ತೆ, ಅಥವಾ ನೀವು ಇಮಿಡಿಯೇಟಾಗಿ ರೈಸ್ ಒಂದೇ ಮಾಡ್ಕೋಬೋದು. ಸೊ ರೈಸ್ ಜೊತೆ ನಿಮಗೆ ಯಾವುದೇ ರಸಮ್ ಆಗಲಿ, ಸಾಂಬಾರಾಗಲಿ, ಯಾವುದೇ ಚಟ್ನಿ ಆಗಲಿ, ಏನು ಮಾಡ್ಕೊಳ್ಳೋಕೆ ಆಗ್ತಾ ಇರಲ್ಲ. ಸೊ ಆ ಟೈಮಲ್ಲಿ ಕೇವಲ ನೋಡ್ಬೋದು, ನೀವು ಸ್ವಲ್ಪ ತುಪ್ಪ ಇದ್ದರೆ ಸಾಕು, ಸ್ವಲ್ಪ ತುಪ್ಪ ಅಥವಾ ತುಪ್ಪ ಇಲ್ಲ ಅಂದರೆ ಎಣ್ಣೆ ಇದ್ದರೂ ಸಹ ಪರವಾಗಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಸ್ವಲ್ಪ ಖಾರದ ಪುಡಿ. ನಿಮ್ಮ ಚಟ್ನಿ ಪುಡಿ ಇಲ್ಲ ಅನ್ನೋದಾದರೆ ಕೇವಲ ಖಾರದ ಪುಡಿ ಇದ್ದೇ ಇರುತ್ತಲ್ವಾ ನಿಮ್ಮ ಮಸಾಲೆ ಡಬ್ಬಾದಲ್ಲಿ. ಸೊ ಅದೇ ಒಂದು ಖಾರದ ಪುಡಿನ ನೀವಿಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಜಾಸ್ತಿ ಖಾರ ಯೂಸ್ ಮಾಡ್ಕೋತಾ ಇಲ್ಲ, ಬದಲಾಗಿ ನಾನು ಚಟ್ನಿ ಯೂಸ್ ಮಾಡ್ಕೋತಾ ಇದ್ದೀನಿ, ಸ್ವಲ್ಪ ಚಟ್ನಿ ಹಾಕೋತಾ ಇದ್ದೀನಿ ಅಷ್ಟೇ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಕ್ವಿಕ್ಕಾಗಿ ನಾವು, ಸೊ ಅನ್ನ ಸ್ವಲ್ಪ ತುಪ್ಪ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಇಷ್ಟೇ ಇದ್ದರೆ ಸಾಕು. ಎಷ್ಟು ರುಚಿಯಾಗಿರುತ್ತೆ ಅಂದರೆ, ಆಹಾ, ನಾವು ಫ್ರೀ ಟೈಮಲ್ಲಿ ಕೂಡ ಇದನ್ನು ತಿಂದಿರೋದಿಲ್ಲ. ಸೊ ಈ ರೀತಿ ಒಂದ್ಸರಿ ನೀವು ಮಾಡಿ ನೋಡಿ, ತುಂಬಾ ಇಷ್ಟಪಟ್ಟು ತಿಂತೀರಾ, ಹಾಗೆಯೇ ನಿಮಗೆ ಸ್ವಲ್ಪ ರಿಲ್ಯಾಕ್ಸ್ ಕೂಡ ಅನಿಸುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.